ಭಾರತನೇ ಉಗ್ರವಾದಿ ಇದು ದೇಶ ಅಂತ ಹೇಳ್ಯಾರ. ಅದಕ್ಕೆ ಉತ್ತರ ಕೊಟ್ಟರು ನಮ್ಮ ಜಯಶಂಕರ್ ಅವರು. ನೋಡಿ, ಯಾವುದೇ ಆಗಲಿ ಪ್ರಧಾನಮಂತ್ರಿಗಳು ಇಷ್ಟು ಜನರ ಮುಂದೆ ಮಾತಾಡೋ ಮುಂದೆ ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತ ಕೆಲವೊಂದು ಮಂದಿಗೆ ಏನಾಗ್ತೈತೆ ಅದು. ಒಟ್ಟ ಏನಾರೆ ಪ್ರಧಾನಮಂತ್ರಿಗಳದ್ದು ಅವರೇ ಹೇಳ್ಬಿಟ್ರಲ್ಲ. ಪ್ರಧಾನಮಂತ್ರಿಗಳು ದಿವಸ ಮೂರು ಕಿಲೋ ನಾಲ್ಕು ಕಿಲೋ ನನಗೆ ಬೈಗಳು ಬಂದು ಬಿಡುತ್ತೆ. ಬೆಳಗಾವದಾಗ ಹೇಳ್ತೀವಲ್ರಿ ಬೊಮ್ಮಾಯರಿಗೆ, ಈ ಬೊಮ್ಮಾಯವ್ರಿಗೆ ನಾನು ಬೆಳಗಾವದಾಗ ಹೇಳಿದೀನಿ, ಈ ಅಧಿವೇಶನ ಮುಗಿದ್ರಾಗ ಇ ಡಬ್ಲ್ಯೂ ಎಸ್ ಒಳಗೆ ಎಲ್ಲ ಸೇರಿಸಿರುತ್ತೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಬಂದಿದ್ರು ನಮ್ಮ ಬಳಿ. ಅವರು ನಮ್ಮ ಹಾರನಹಳ್ಳಿ ಅಶೋಕ್ ಹಾರನಹಳ್ಳಿ ಅವರು ಅವತ್ತು ನನ್ನ ಜೋಡ ಫೋನ್ ಮಾತಾಡಿದ್ರು. ನೋಡ್ರಿ ಯತ್ನಾಳ್ರೆ, ಇಡೀ ರಾಜ್ಯದಲ್ಲಿ ಬ್ರಾಹ್ಮಣ ಪರವಾಗಿ ಮಾತಾಡಿದ್ರು ನೋಡ್ರಿ. ನೀವೇನಿಲ್ಲ, ನಮ್ಗೆ ಒ ಬಿ ಸಿ ಒಳಗೆ ಅವ್ರೇನು ಹೇಳಿದ್ರಲ್ಲ ಅದ್ರೊಳಗೆ ನಮ್ಮ ಇದನ್ನ ಸೇರಿಸ್ಬೇಕಂದ್ರೆ ಈ ಸಲ ಅಧಿವೇಶನದಾಗ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ಒ ಬಿ ಸಿ ಒಳಗೆ 10%ನಾಗ ನಮ್ಮ ಜನ ಸೇರ್ಬೇಕು. ಅದನ್ನೂ ಸಹಿತ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು ಒ ಬಿ ಸಿ ಅವ್ರು ಕೊಡೋದಕ್ಕೆ. ಏನ್ರಿ ಅಂದ್ರೆ ಮ್ಯಾಗಿನ ಲಿಂಗಾಯತೊಳಗೆ ಬ್ರಾಹ್ಮಣರೊಳಗೆ ಮರಾಠರೊಳಗೆ ಬಡತನ ಇಲ್ಲೇನ್ರಿ, ಎಲ್ಲರೂ ಟಾಟಾ ಬಿಡ್ಲಾನ್ ಮಕ್ಕಳೇ ಇದಾರನ್ನ ಎಲ್ಲರೂ 500 ನಮ್ಮಲ್ಲಿ ನೋಡ್ರಿ. ಕೆಲವೊಂದು ಬ್ರಾಹ್ಮಣರ ಹುಡುಗರು 4,000 3,000 ರೂಪಾಯಿದಾಗ ದುಡಿತಾರೆ. 3,000 4,000 ಏನ್ ಸಿಗ್ತದೆ ಹೇಳ್ರಿ, ಒಂದು ಮನಿ ಬಾಡಿಗೆ ಸಿಗ್ಬೋದ. ಹಿಂಗೆ ಬಡತನ ಅನ್ನೋದು ಎಲ್ಲ ಸಮಾಜನಾಗ ಐತಿ. ಅದಕ್ಕೆ ಮೋದಿಯವರು 10% ಕೊಟ್ಟಾರ. ಅದು ನೀವು ಹೇಳದಂಗೆ ರಾಜ್ಯದಲ್ಲಿ ಎಲ್ಲ ಅವಾಗ ಯಾವ್ಯಾವ ಕಮ್ಯುನಿಟಿ ಸೇರಿಸ್ಬೇಕು ಅದನ್ನು ಸೇರಿಸುವಂಥದ್ದು. ಈ ಸಲ ಅಂತಿಮವಾಗಿ ಒಂದು ಹಂತ ಚಾಲೂ ಆಗೈತ್ರಿ. ಎಸ್ ಸಿ ಎಸ್ ಟಿ ನಾವು ಮೀಸಲಾತಿ ಹೆಚ್ಚು ಮಾಡಿದೀವಿ. ಎಸ್ ಸಿ ಎಸ್ ಟಿ ವಿರೋಧಿಗಳ ತಿಳಿತಿದ್ರು ಬಿ ಜೆ ಪಿಯವ್ರು ಅಂದ್ರೆ ರಿಸರ್ವೇಷನ್ ತೆಗೆದು ಆಗ್ತಾರ ಅಂತಿದ್ರು. ಇವತ್ತು ನಾವು ಮೀಸಲಾತಿ ಹೆಚ್ಚು ಮಾಡಿದೀವಿ. ವಾಜಪೇಯಿ ಇದ್ದಾಗ ಪ್ರಮೋಷನ್ದಲ್ಲಿ ಮೀಸಲಾತಿ ಇರಲಿಲ್ಲ, ನಾವು ಅದನ್ನು ಮಾಡಿದೀವಿ. ನಾವೆಲ್ಲ ದಲಿತ ವಿರೋಧಿ ಇದೀವಿ, ಈಗ ಅವೆಲ್ಲ ಮಾಡೀವಿ. ಈಗ ಒ ಬಿ ಸಿ ಸಿದ್ದರಾಮಯ್ಯನಂಥವ್ರು ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕಿದ್ರು ಒ ಬಿ ಸಿ ಕೊಡಬಾರ್ದು. ಸುಪ್ರೀಂ ಕೋರ್ಟ್ ಮೊನ್ನೆ ಜಜ್ಮೆಂಟ್ ಕೊಡ್ತು ವಾಜಪೇಯಿ ಇವ್ರೇನು ನಮ್ಮ ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದು ಕರೆಕ್ಟ್ ಐತಿ, ಅದನ್ನು ಸುಪ್ರೀಂ ಕೋರ್ಟ್ ಆಸ್ತು ಅಂದೈತಿ. ಇವರೆಲ್ಲ ಕೆಲವೊಂದು ಮಂದಿ ಕೆಲವೊಂದು ವರ್ಗಗಳನ್ನು ದ್ವೇಷದಿಂದ ನೋಡ್ತಾರೆ. ಎಲ್ಲರೂ ಮನುಷ್ಯರೇ, ನೀವು ಎಲ್ಲರೂ ಹೋಗಿ ತಗೊಂಡೆ ಹಾಕಿ ಬರ್ತೀವಿ. ಅದರ ಪ್ರಮಾಣ ತಕ್ಕಂತೆ ಅದು ಮೊನ್ನೆ ನಮ್ಮ ಬೊಮ್ಮಾಯವ್ರದನ್ನ ಸರ್ವಪಕ್ಷದ ಸಭೆ ಕರೆದು ಮಾಡಿದ್ರು. ಇನ್ನು ನೀವು ಹೇಳ್ದಂಗೆ ಈಗ ಸದಾಶಿವ ಆಯೋಗ ಅದಕ್ಕೂ ಒಂದು ಕಮಿಷನ್, ಈಗ ಒಂದು ಕಮಿಟಿ ಅದಕ್ಕೂ ಕಮಿಟಿ ಮಾಡ್ಯಾರಲ್ಲ. ಈಗ ಇವೆಲ್ಲ ಸ್ಟೆಪ್ಗಳು ಬಿ ಜೆ ಪಿನೇ ತಗೊಳ್ಳಾಗ್ತದೆ. ಇಲ್ಲಿ ದಲಿತರ ಪರವಾಗಿರುವಂತ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ, ಈಗ ನಾವು ಮಾಡ್ಲಾಕತ್ತೀವಿ. ಧನ್ಯವಾದ ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.